ಸಿವಿಲ್ ಸೈಡ್ ಒಂದು ವಿಚಾರ ತಗೊಂಡ್ರೆ ಸಿವಿಲ್ ಸೈಡ್ ವಿಚಾರ ಮಾಡಿಕೊಂಡ್ರೆ ನಾವು ಸಿವಿಲ್ ಸೈಡ್ ವಿಲ್ ಜಡ್ಜಸ್ ವಿಲ್ ಗೋ ಬೈ ರೆಕಾರ್ಡ್ಸ್. ಈಗ ಬೆಳಗಾವಿ ಜಿಲ್ಲಾ ಆತಣಿ ಅಂತಿದ್ದೆ ನಾನು, ಅಲ್ಲೇ ಜಡ್ಜ್ ಆಗಿದ್ದೆ. ಅಲ್ಲಿ ಏನಾಗ್ತಿತ್ತು ಅಂದರೆ ಬ್ಯಾಂಕಿಂದು ಅಲ್ಲಿ ಸಾಂಗ್ಲಿ ಬ್ಯಾಂಕ್ ಅಂತ ಸ್ವಲ್ಪ ಅವರೆಲ್ಲ ಡಾಮಿನೆಂಟ್ ಇರೋ ಬ್ಯಾಂಕ್ ಸಾಂಗ್ಲಿ ಬ್ಯಾಂಕು ಅಂತ ಅಲ್ಲಿ ಮನಿ ಕೋಆಪರೇಟಿವ್ ಸೆಕ್ಟರ್ಲಿ ನಮ್ಮ ರೈತರು ಜಮೀನು ತೊಗೊಳೋರು, ಮನಿ ಕಟ್ಸ್ಕೊಳೋರು, ಒಂದು 5 ಲಕ್ಷ 10 ಲಕ್ಷ ತೊಗೊಂಡು ಮನಿ ಕಟ್ಸ್ಕೊಳೋರು. ಅವರು ಬಡ್ಡಿ ಏನು ಮಾಡಿದ್ರು, 18% 23-24% ಬರ್ಕೊಳ್ತಿದ್ರು. ಇಲ್ಲಿ ಹಾಂ, ಅವ್ರು ಪಾಪ ಸಾಲ ತೊಗೋಬೇಕಾದ್ರೆ ಗೊತ್ತಾಗಲ್ಲ, ಕೊಟ್ಟರೆ ಬ್ಯಾಂಕ್ ಫಾರ್ಮೆಟ್ ಇರ್ತಾವ, ಸಹಿ ಹಾಕ್ತಾರ, 24% ಆಗ್ತಾರ, 20% ಆಗ್ತಾರ, 25% ಆಗ್ತಾರೆ, ಹೇಳಕ್ ಹೋಗೋದಿಲ್ಲ. ಬಟ್ ಅಲ್ಲಿ ಕೆಲವೊಮ್ಮೆ ತಗೊಂಡಾಗ ಏನಾಗ್ತದೆ, ಪಾಪ ನಮ್ಮ ನೀಡಿ ಇದ್ದಾಗ ಅರ್ಜೆಂಟ್ ಸಹಿ ಹಾಕ್ಬಿಡ್ತಾರೆ. ಯಾರಾದರೂ ಆಸ್ತಿತ್ತು, ನೀವು ಹೋದ್ರೂ ಸಹಿ ಹಾಕ್ಬಿಡ್ತೀರ ಹಾಕ್ತೀರಿ. ಆವತ್ತಲ್ಲಿ ನಮ್ಮ ಕೋರ್ಟ್ ಮುಂದೆ ಸಮಸ್ಯೆ ಬರ್ತಾ, ಲಾಯರ್ಸ್ ಏನ್ ಮಾಡ್ತಾರೆ ಅಂದ್ರೆ, ಇಟ್ ಇಸ್ ಎ ಕಾಂಟ್ರಾಕ್ಚುಯಲ್ ಅಗ್ರಿಮೆಂಟ್ ಅಂತ ಸಹಿ ಮಾಡಿದ ಪಾರ್ಟಿ, ಈ ಕಾಂಟ್ ಡಿನೈ ಮಾಡಿರಲ್ಲ, 24% ಒಪ್ಕೊಂಡಿದ್ದೀರಿ, ಹೌ ಯು ಆರ್ ಗೋಯಿಂಗ್ ಟು ಡಿನೈ ಇಟ್? ಪಾರ್ಟೀಸ್ ಒಪ್ಕೊಂಡಾಗ ನೀವು ಕೋರ್ಟ್ನರ್ ನೀವು ಕೆನಾಟ್ ರೆಡ್ಯೂಸ್ ದಿ ಕಾಂಟ್ರಾಕ್ಚುಯಲ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನಮ್ಗೆ ವಾದ ಬರ್ತಾರೆ. ಅಲ್ಲಿ ನಾನೇನು ಬರ್ದೆ, ಸೆಕ್ಷನ್ 35 ಕೆಳಗೆ ನಮ್ಗೆ ಏನಿದೆ ಅಂದ್ರೆ, ಕೋರ್ಟ್ ಇಸ್ ಎಂಪವರ್, ಕೋರ್ಟ್ ಕ್ಯಾನ್ ರೆಡ್ಯೂಸ್ ದಿ ರೇಟ್ ಆಫ್ ಇಂಟ್ರೆಸ್ಟ್ ಅಂತ. ಹಾಂ, ನಮಗೆ ಅವ್ರ ಪಾರ್ಟಿ ಒಪ್ಕೊಂಡಿರ್ಬೋದು, ದೋ ಇಟ್ ಈಸ್ ಇನ್ ಇಲ್ಲಿ ಅವ್ರಿಗೆ ಏನು ಬಂದ್ರೆ ಅವ್ರಿಗೆ ಪರಿಸ್ಥಿತಿ ಹೆಂಗಿರ್ಬೋದು ಒಪ್ಕೊಂಡಿರ್ಬೋದು, ಬಟ್ ಅದನ್ನೇ ನಾವು ಪ್ರಿವೇಲ್ ಅಂತ ಅನ್ನೋದು ಬೇಡ, ನಮಗೆ ಅಧಿಕಾರ ಇದೆ, ನಾವು ರೆಡ್ಯೂಸ್ ಮಾಡಕ್ಕೆ ಬರುತ್ತೆ ಅಂತೇಳಿ ಅದರಲ್ಲಿ ಒಂದು ವರ್ಡ್ ಬರೆದಿದೆ. ಕ್ಯಾಚಿ ವರ್ಡ್ ಏನಂದ್ರೆ, ಹೌಸಿಂಗ್ ಲೋನ್ ಈಸ್ ನಾಟ್ ಎ ಕಮರ್ಷಿಯಲ್ ಲೋನ್ ಅಂತ. ಓಕೆ, ನಾವೀಗ ರೈತರಿಗೆ ಆದ್ರೆ 8% ಬಡ್ಡಿ ಹೆಂಗೆ ಸಾಲ ಕೊಡ್ತೀವಿ, ಕೋರ್ಟ್ನಾಗ ಡಿಗ್ರಿ ಮಾಡ್ಕೊಡ್ತೀವಿ, 8% 6% 10% ಕೊಡ್ತೀವಿ, ಕಮರ್ಷಿಯಲ್ ಇದ್ರೆ 12-18% ಕೊಡ್ತಾರ. ಕಮರ್ಷಿಯಲ್ ಲೋನ್ ನಾವು ಹೌಸಿಂಗ್ ಲೋನ್ ಈಸ್ ನಾಟ್ ಎ ಕಮರ್ಷಿಯಲ್ ಲೋನ್ ಅಂತ. ಆವಾಗ ಹೈಕೋರ್ಟ್ ಕೂಡ ಅದೇ ರೀತಿನೇ ಬರೆದ್ರು, ಅದು ILR ರಿಪೋರ್ಟ್ ಆಯ್ತು 2007 ಅಲ್ಲಿ. ಹೌಸಿಂಗ್ ಲೋನ್ ಇಸ್ ನಾಟ್ ಎ ಕಮರ್ಷಿಯಲ್ ಲೋನ್, ಕೋರ್ಟ್ ಕ್ಯಾನ್ ರೆಡ್ಯೂಸ್ ದಿ ರೇಟ್ ಆಫ್ ಇಂಟ್ರೆಸ್ಟ್ ಅಂತೆ. ಹಾಂ, ಅಂದ್ರೆ ಕಡಿಮೆ ಮಾಡ್ಬೋದು, ನಮ್ಗೆ ಅಧಿಕಾರ ಇದೆ, ಕೋರ್ಟ್ಗೆ ಅಧಿಕಾರ ಇದೆ ಅಂತೇಳಿ ಬರ್ದ್ವಿ. ಅವಾಗ ಅವ್ರು ನಾನು ಕೋರ್ಟ್ಗೆ, ದೋ ಇಟ್ ಇಸ್ ಎ ಅಗ್ರಿಮೆಂಟ್, ದೋ ಕಾಂಟ್ರಾಕ್ಚುಲ್, ಇಬ್ಬರು ಪಾರ್ಟಿ ಒಪ್ಪಿಕೊಂಡಿದ್ರು. ಎಷ್ಟು ಜನರಿಗೆ ಇದು ಉಪಯೋಗ, ಸಾವಿರಾರು ಜನರಿಗೆ ಸಹಾಯ ಆಗುತ್ತೆ. ಹೌದು ಸರ್, ಅಂದ್ರೆ ಜನರಿಗೆ ಅಂದ್ರೆ ಹಳ್ಳಿ ಒಳಗೆ ಏನ್ ನಡೀತ, ಹಳ್ಳಿ ಒಳಗೆ ಯಾವ ತರ ಆಗ್ತೈತಿ, ಬ್ಯಾಂಕ್ ನಲ್ಲಿ ಏನ್ ನಡೀತದೆ ಅನ್ನೋದು ನಮಗೆ ಸ್ವಲ್ಪ ಕೋರ್ಟ್ ಬ್ಯಾಂಕ್ ಪವರ್ಸ್ ಗೊತ್ತಾಗಲ್ಲ ಸರ್. ಒಂದಿಷ್ಟು ಜನಕ್ಕೆ ಏನಾಗ್ತದೆ, ಈಗ ನೋಡ್ರಿ ಬ್ಯಾಂಕಿಗೆ ಈ ಪವರ್ ಇದೆ ಅಂತ ಹೇಳಿ, ಬೀಂಗ್ ಎ ಜರ್ನಲಿಸ್ಟ್ ಫ್ರಮ್ ಲಾಸ್ಟ್ 25 ಇಯರ್ಸ್ ಐ ಡೋಂಟ್ ನೋ. ಸೊ ಈ ತರ ಸಾಮಾನ್ಯ ಜನರಿಗೂ ಕೂಡ ಎಲ್ಲವೂ ಗೊತ್ತಿರಬೇಕು ಅಂತ ಏನಿಲ್ಲ, ತಿಳ್ಕೊಳ್ಳೋದ್ರಾಗ ಕೂಡ ಏನ್ ತಪ್ಪು ಇಲ್ಲ. ಹಂಗಂತ ತಿಳ್ಕೊಂಡು ತಿಳಿಸೋ ಮನಸ್ಥಿತಿ ಇರ್ಬೇಕಾಗಿಂತ ಯಾರಿಗೆ ಇರ್ಬೇಕಲ್ಲ ಅವ್ರಿಗೆ ಬಹಳಷ್ಟು ಜನಕ್ಕೆ ಇಲ್ಲ. ಅದು ನಿಜವಾಗ್ಲೂ ನಾವು ನಿಮ್ಮನ್ನ ಹ್ಯಾಂಡ್ಸ್ ಆಫ್ ಹೇಳಲೇಬೇಕು, ಯಾಕಂತಂದ್ರೆ ಈ ತರದ ಒಂದು ಲ್ಯಾಂಡ್ ಮಾರ್ಕ್ ನೀವು ಜಜ್ಮೆಂಟ್ ಕೊಟ್ರಿ.